ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಅಮೃತ ಕೆ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ, ಗಟ್ ಸ್ಪೆಷಲಿಸ್ಟ್, ಅನಂತ ಕ್ಲಿನಿಕ್, ಪೆರಡೂರು. ಇವತ್ತಿನ ಸಂಚಿಕೆಯಲ್ಲಿ ನಾವು ಹೈಪರ್ ಗ್ಯಾಸ್ಟ್ರೈಟಿಸ್ ಮತ್ತು ಹೈಪೋಕ್ಯಾಸ್ಟ್ರೈಟಿಸ್ ಮಧ್ಯದಲ್ಲಿ ವಿಂಗಡಣೆಯನ್ನು ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ, ಅಥವಾ ಡಿಫ್ರೆನ್ಷಿಯೇಟ್ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಇಬ್ಬರಿಗೆ ಸೇಮ್ ಸಿಮ್ಟಮ್ಸ್ ಇರ್ತದೆ, ಹೊಟ್ಟೆ ಉಬ್ಬರಿಸೋದು, ಎದೆ ಉರಿ ಬರುವುದು, ಅಥವಾ ಎದೆಯಲ್ಲಿ ಚುಚ್ಚಿದಾಗೆ ಆಗಬಹುದು, ಅಥವಾ ಹೊಟ್ಟೆ ನೋವು ಬರುವಂತಲ್ಲೂ ಹೊಟ್ಟೆಯಲ್ಲಿ ಚುಚ್ಚಿದಾಗೆ ಆಗಿರಬಹುದು. ಕ್ರಮೇಣ ನಾನು ಆವಾಗಲೇ ಹಿಂದಿನ ವಿಡಿಯೋಲ್ಲಿ ಹೇಳಿದಾಗೇ ಲೂಸ್ ಮೋಷನ್ ಇರ್ಬೋದು, ಕೆಲವರಿಗೆ ಕಾನ್ಸ್ಟಿಪೇಷನ್ ಶುರು ಆಗ್ಬೋದು. ಸೊ ಇದು ಎರಡರನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಹೇಳಿದರೆ ಒಂದು ಟೆಸ್ಟ್ ಇದೆ, ಅದು ಹೇಗೆ ಮಾಡೋದಂತ ತಿಳಿದುಕೊಳ್ಳೋಣ. ನೀವು ಒಂದು ಲೋಟ ನೀರಿಗೆ 2 ಚಮಚ ವೆನೆಗರ್, ಆ್ಯಪಲ್ ಸಿಡರ್, ಸ್ಪೆಷಲಿ ಆ್ಯಪಲ್ ಸಿಡರ್ ವೆನೆಗರ್ ಹಾಕಿ ನೀವು ಅದನ್ನು ಊಟದ ಮೊದಲು ತೆಗೆದುಕೊಳ್ಬೇಕು. ನಂತರ ನೀವು ಪ್ರೋಟೀನ್ ರಿಚ್ ಫುಡ್ ಅಥವಾ ಪ್ರೋಟೀನ್ ರಿಚ್ ಫುಡ್ಡಲ್ಲಿ ಕಾಳುಗಳು, ಅಥವಾ ನೀವು ಹಾಲು ಕುಡಿಬಹುದು, ಅಥವಾ ನೀವು ಏನಾದರೂ ನಾನ್ ವೆಜ್ ಐಟಮನ್ನು ತಿನ್ನಬೇಕಾಗ್ತದೆ, ಯಾವುದು ಚಿಕನ್ ಅಥವಾ ಏನಾದರೂ ಸೇವಿಸಿದರೆ ನಿಮಗೇನಾದರೂ ವಾಮಿಟ್ ಬಂದಾಗೆ ಆಗೋದು, ಅಥವಾ ಏನಾದರೂ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋದು ಕಾಣಿಸ್ತಾ ಇದ್ರೆ ನಿಮಗೆ ಹೈಪರ್ ಆಸಿಡಿಟಿ ಇದೆ ಅಂತ ಅರ್ಥ. ಒಂದು ವೇಳೆ ನೀವು ಅದು ಆ್ಯಪಲ್ ಸಿಡರ್ ವೆನೆಗರ್ ತಗೊಂಡ ನಂತರ ನಿಮಗೆ ಏನು ಸಿಮ್ಟಮ್ಸ್ ಕಾಣ್ತಾ ಇಲ್ಲ, ನಿಮಗೆ ಒಳ್ಳೆ ಜೀರ್ಣಶಕ್ತಿ ಆಗ್ತಾ ಇದೆ, ನಿಮಗೆ ಎಲ್ಲ ತೊಂದರೆ ದೂರ ಆಗಿದೆ ಅಂತ ಹೇಳಿದರೆ ನಿಮಗೆ ಹೈಪೋ ಆಸಿಡಿಟಿ ಇದೆ ಅಂತ ಅರ್ಥ. ನಿಮಗೆ ಏನಾದರೂ ಮೇಲೆ ಇರುವಂತಹ ಸಿಮ್ಟಮ್ಸ್ ಕಂಡು ಬರ್ತಾ ಇದೆ ಮತ್ತು ಈ ಟೆಸ್ಟ್ ಏನಾದರೂ ಪಾಸಿಟಿವ್ ಇದೆ ಅಂತ ಹೇಳಿದರೆ ನೀವು ಸ್ಕ್ರೀನಲ್ಲಿ ಬರುವಂತಹ ನಂಬರಿಗೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಬಹುದು. ನಿಮಗೇ ಒಂದು ಡಯಟ್ ಪ್ರೋಟೋಕಾಲ್ ಮತ್ತು ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಸೆಟ್ ಮಾಡ್ತೇವೆ. ಅದನ್ನು ನೀವು ದಿನ ಪ್ರತಿದಿನ ಫಾಲೋ ಮಾಡಬೇಕು, ಅಟ್ಲೀಸ್ಟ್ 30 ಡೇಸ್ ತನಕ ಫಾಲೋ ಮಾಡಬೇಕು. ಇದು ಇನ್ಫಾರ್ಮೇಷನ್ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.